ಹಾಯ್ ಫ್ರೆಂಡ್, ಮೈತ್ರಿ ಟಿವಿ ಕನ್ನಡ ಚಾನೆಲ್ಗೆ ಸ್ವಾಗತ. ಇತ್ತೀಚೆಗಷ್ಟೇ ನಟ ಮತ್ತು ಜೆಡಿಎಸ್ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ತಾವು ತಂದೆಯಾಗುವುದರ ಬಗ್ಗೆ ತಾವೇ ಕೂತು ಮೀಡಿಯಾದ ಮುಂದೆ ಹೇಳಿಕೊಂಡಿದ್ರು. ನಿಖಿಲ್ ಅವರ ಪತ್ನಿ ರೇವತಿ 5 ತಿಂಗಳ ಗರ್ಭಿಣಿಯಾಗಿದ್ದು ದೊಡ್ಡಗೌಡರ ಮನೆಯಲ್ಲಿ ಸಂಭ್ರಮ ಮನೆ ಮಾಡಿದೆ. ಈ ವೇಳೆ ಗೌರಿಕತೆ ಆಶ್ರಮದಲ್ಲಿ ಅವಧೂತ ವಿನಯ್ ಗುರ್ಜಿಯವರನ್ನ ಭೇಟಿ ಮಾಡಿರುವ ಕುಟುಂಬ ನಟ ನಿಖಿಲ್ಗೆ ಅಚ್ಚರಿ ಭವಿಷ್ಯವೊಂದನ್ನು ನುಡಿದಿದ್ದಾರೆ. ಇದನ್ನು ಕೇಳಿದ ಕುಮಾರಸ್ವಾಮಿ ಅವರು ಶಾಕಿಂಗ್ ಆಗಿದ್ದು ಅಲ್ಲಿ ನಡೆದ ಅವರಿಬ್ಬರ ಮಾತುಗಳ ರಹಸ್ಯ ಬಯಲಾಗಿದೆ. ಹೌದು, ಹಾಗಾದ್ರೆ ನಿಖಿಲ್ ಮಗು ಬಗ್ಗೆ ವಿನಯ್ ಗುರುಜಿ ಹೇಳಿದ್ದಾದ್ರು ಏನು ಅಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನೀವು ಕೂಡ ವಿನಯ್ ಗುರುಜಿ ಅವರನ್ನ ನಂಬೋದಾದ್ರೆ ಈ ವಿಡಿಯೋವನ್ನ ಲೈಕ್ ಮಾಡಿ. ಹಾಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ವಿನಯ್ ಗುರುಜಿ ಬಳಿ ಹೆಚ್ಚಾಗಿ ರಾಜಕೀಯ ನಾಯಕರೇ ಭೇಟಿ ಕೊಡ್ತಾರೆ. ಏಕೆಂದ್ರೆ ರಾಜಕೀಯ ನಾಯಕರ ಭವಿಷ್ಯವನ್ನ ನಿಖರವಾಗಿ ಹೇಳಿಯೇ ವಿನಯ್ ಗುರುಜಿಯವರು ಖ್ಯಾತ ಪಡೆದಿರೋದು. ಇದಕ್ಕೆ ಉದಾಹರಣೆ ಅಂದ್ರೆ ಡಿ ಕೆ ಶಿವಕುಮಾರ್ ಕಳೆದ ವರ್ಷ ಹಡೆದ ಬಾಲದಲ್ಲಿ ಸಿಲುಕಿ ಬಂಧನವಾಗಿದ್ರು. ವಿನಯ್ ಗುರುಜಿ ಅವರ ಸಲಹೆ ಪಡೆದ ಬಳಿಕ ಬಿಡುಗಡೆಯಾಗಿ ಕೆಪಿಸಿಸಿ ಅಧ್ಯಕ್ಷರು ಆದ್ರು. ಅದರಂತೆ ಇದೀಗ ಕುಮಾರಸ್ವಾಮಿ ಸಹ ವಿನಯ್ ಗುರುಜಿಯವರನ್ನ ಭೇಟಿ ಮಾಡಿದ್ದು ಆ ವೇಳೆ ನಿಖಿಲ್ ತಂದೆ ಆಗುತ್ತಿರುವ ವಿಷಯ ಹೇಳಿ ಅವರ ಬಗ್ಗೆ ಭವಿಷ್ಯ ನುಡಿದಿದ್ದಾರೆ. ನಿಖಿಲ್ಗೆ ಯಾವ ಮಗು ಆಗಲಿದೆ ಅಂತ ಸಹ ಇವರು ಹೇಳಿದ್ದಾರೆ. ನಿಖಿಲ್ಗೆ ಗಂಡು ಮಗುವೇ ಆಗಲಿದೆ. ಗಂಡು ಮಗುವಿನ ನಂತರ ನಿಖಿಲ್ ಅವರ ರಾಜಕೀಯ ಭವಿಷ್ಯ ಉಜ್ವಲವಾಗಲಿದೆ. ಮಗು ಹುಟ್ಟಿದ ಮೇಲೆ ಮುಂದೆ ಶಾಸಕನಾಗುವ ಯೋಗವಿದೆ ಎಂದು ವಿನಯ್ ಗುರುಜಿಯವರು ಹೇಳಿದ್ದಾರೆ. ಇನ್ನು ಜೆಡಿಎಸ್ ನಾಯಕ ಟಿ ಶರವಣ್ ನಿವಾಸದಲ್ಲಿ ಕುಮಾರಸ್ವಾಮಿಯನ್ನ ಭೇಟಿಯಾಗಿರುವ ವಿನಯ್ ಗುರುಜಿ ಈ ಆಶೀರ್ವಾದ ವಚನೆಯನ್ನ ನೀಡಿದ್ದಾರೆ. ಇದರಿಂದ ಕುಮಾರಸ್ವಾಮಿ ಬಹಳ ಸಂತಸ ಪಟ್ಟಿದ್ದು ವಿನಯ್ ಗುರುಜಿಗೆ ಉಪಚರಿಸಿ ಕಳಿಸಿದ್ದಾರೆ. ಒಟ್ಟಿನಲ್ಲಿ ವಿನಯ್ ಗುರುಜಿ ಹೇಳಿದಂತ ನಿಖಿಲ್ ಭವಿಷ್ಯದ ವಿಷಯ ಮಗು ಬಂದ ಮೇಲೆ ಏನಾಗುತ್ತೆ ಅಂತ ಕಾದ್ ನೋಡ್ಬೇಕಾಗಿದೆ. ಈ ಬಗ್ಗೆ ನೀವೇನಂತೀರಾ? ತಪ್ಪದೇ ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆನ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಧನ್ಯವಾದಗಳು.